and welcome to my channel. ಇವತ್ತು ನಮ್ಮ ಮನೆ ಹೋಮ್ ಟಿಪ್ಸ್. ಸೊ ನಮ್ಮ ಮನೆ ಹೋಮ್ ಟಿಪ್ಸ್ ಅಲ್ಲಿ ನಿಮ್ಗೆ ಚಿಕ್ಕದಾಗಿ ಒಂದು ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಯಾರಿಗಿಷ್ಟ ಇಲ್ಲ ಹೇಳ್ರಿ, ಮನೆ ಅಂತಂದ್ಮೇಲೆ ವಾವ್ ಅನ್ಸ್ಬೇಕು, ಬ್ಯೂಟಿಫುಲ್ ಆಗಿ ಅನ್ಸ್ಬೇಕು, ಇಟ್ ಶುಡ್ ಲುಕ್ ಗಾರ್ಜಿಯಸ್ ಅನ್ಸ್ಬೇಕು, ಮನೆ ನೋಡಿದ ತಕ್ಷಣ ಮನ್ಸಿಗೆ ಸಂತೋಷ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ. ತುಂಬಾ ಕುಯ್ಯೋದು ಬೇಡ, ಸಿಂಪಲ್ ಆಗಿ ಒಂದು ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ. ಬ್ಲಾಗ್ ಶುರು ಮಾಡೇ ಬಿಡೋಣ. ಸೊ ಸ್ವಿಚ್ ಬೋರ್ಡ್, ಸೊ ಸಿಂಪಲ್ ಆಗಿ ಒಂದು ಸ್ವಿಚ್ ಬೋರ್ಡ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ವಿಚ್ ಬೋರ್ಡ್ನ ಯಾವ ರೀತಿ ನೀಟಾಗಿ ಫಲ ಫಲ ಅನ್ನೋ ಥರ ಕ್ಲೀನ್ ಮಾಡಿ ತೋರಿಸ್ಕೊಡ್ತೀನಿ, ಬನ್ನಿ. ಕ್ಲೀನ್ ಮಾಡೋಕ್ಕೆ ಬೇಕಾಗಿರೋದು ಕಾಟನ್ ಮತ್ತು ನೈಲ್ ರಿಮೂವರ್. ಸೊ ಎಲ್ಲರ ಮನೇಲಿ ಸಹಜ ಇದ್ದೇ ಇರುತ್ತೆ ಕಾಟನ್ ಮತ್ತು ನೈಲ್ ರಿಮೂವರ್. ಇದರಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡ್ತಿದ್ದೀರಲ್ಲ ಸ್ವಿಚ್ ಬೋರ್ಡ್ ಎಷ್ಟು ಗಲೀಜಾಗಿದೆ ಅಂತಂದ್ಬಿಟ್ಟು. ಅಫ್ಕೋರ್ಸ್ ಎಲ್ಲರ ಮನೇಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂತಂದರೆ ನಾವು ಏನೋ ಕೆಲಸ ಮಾಡಬೇಕಾದ್ರೆ, ಇಲ್ಲ ಕೈಯಲ್ಲಿ ಏನೋ ಅಂಟ್ಕೊಂಡಿರಬೇಕಾದ್ರೆ ನಾರ್ಮಲಾಗಿ ಸ್ವಿಚಸ್ಸು ಆನ್ ಮಾಡೇ ಮಾಡ್ತೀವಿ. ಸೊ ನಾವು ಗಲೀಜಾಗುತ್ತೆ ಅನ್ನೋ ಥಿಂಕೇ ಮಾಡಲ್ಲ, ಕರೆಕ್ಟ್ ಅಲ್ವಾ. ಸೊ ನೈಲ್ ರಿಮೂವರ್ನ ಕಾಟನ್ಗೆ ಸ್ವಲ್ಪ ಹಾಕ್ಕೊಂಡು ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ ನೈಲ್ ರಿಮೂವರ್ ಹಾಕಿ ನೀವು ಅದ್ರ ಮೇಲೆ ಸ್ವಲ್ಪ ಎಫೆಕ್ಟಿಂದ ಕ್ಲೀನ್ ಮಾಡ್ಕೊಂಡು ಬನ್ನಿ. ಸೊ ನೋಡ್ತಿದ್ದೀರಲ್ಲ, ಜಸ್ಟ್ ಸುಮ್ಮನೆ ಜಸ್ಟ್ ಡಿಪ್ ಮಾಡಿ ನಾನು ಕ್ಲೀನ್ ಮಾಡಿದಷ್ಟೇ, ಎಷ್ಟು ನೀಟಾಗಿ ಕ್ಲೀನಾಗಿದೆ, ಫಲ ಫಲ ಅಂತ ಹೊಡಿತಿದೆ. ಸೊ ಇದೇ ರೀತಿ ನೀವು ಕ್ಲೀನ್ ಮಾಡ್ಕೋಬಹುದು ಸ್ವಿಚ್ ಬೋರ್ಡ್ಸ್ ಎಲ್ಲಾದ್ರೂ. ಇದನ್ನ ಕ್ಲೀನ್ ಮಾಡಬೇಕಾದ್ರೆ ಮೈನ್ ಸ್ವಿಚ್ ಏನು ಆಫ್ ಮಾಡೋದೇನು ಬೇಕಾಗಿಲ್ಲ. ಸೊ ನೈಲ್ ರಿಮೂವರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬನ್ನಿ. ಏನೇ ಡರ್ಟ್ ಇರಲಿ, ಇಲ್ಲ ಅಂತಂದರೆ ಎಂಥ ಕಲೆನ ಇರಲಿ, ಸೊ ನೈಲ್ ರಿಮೂವರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಗಲೀಜಿದೆ ಅಂತಂದ್ಬಿಟ್ಟು, ಆ ಕಾಟನಲ್ಲೇ ನಿಮಗೆ ಕಾಣಿಸ್ತಿದೆ ಎಷ್ಟು ಗಲೀಜಿತ್ತು ಅಂತಂದ್ಬಿಟ್ಟು. ಜಸ್ಟ್ ನಾನು ಒಂದೇ ಒಂದು ಬಟನ್ನನ್ನು ಕ್ಲೀನ್ ಮಾಡಿದ್ದು, ಸೊ ಎಷ್ಟು ಗಲೀಜಿದೆ ಅದರಲ್ಲಿ. ಸೊ ಎಂಥ ಧೂಳು ಇರಲಿ, ಎಷ್ಟೇ ಗಲೀಜಿರಲಿ, ಕ್ಲೀನ್ ಆಗಿಬಿಡುತ್ತೆ. ಕ್ಲೀನ್ ಮಾಡಬೇಕಾದ್ರೆ ಭಯಪಡೋದೇನು ಬೇಕಾಗಿಲ್ಲ, ನೀವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಶಾಕ್ ಹೊಡೆಯುತ್ತೆ ಆ ಥರ ಏನು ಟೆನ್ಷನ್ ಇರೋಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನೀವು. ಬಟ್ ಆ ಹೋಲ್ಸಲ್ಲಿ ಮಾತ್ರ ಟಚ್ ಆಗಬಾರ್ದು. ಸೊ ಆ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋದು ಒಂದು ಸ್ಕ್ರಬ್ಬರ್ ಮತ್ತು ಲೆಮನ್. ಸೊ ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಮೈನ್ ಸ್ವಿಚ್ ಸ್ವಲ್ಪ ಆಫ್ ಮಾಡಿ, ಯಾಕಂದರೆ ಲೆಮೆನ್ ಅಲ್ವಾ, ಸೊ ಎಫೆಕ್ಟ್ ಆಗುತ್ತೆ ಅನ್ನೋದ್ರಿಂದ ಮೈನ್ ಸ್ವಿಚ್ಚನ್ನು ಆಫ್ ಮಾಡಿಕೊಂಡು ನೀವು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದೆರಡು ಡ್ರಾಪ್ಸ್ ಲೆಮೆನ್ನ ಸ್ಕ್ರಬ್ಬರ್ಗೆ ಹಾಕಿ ಅದನ್ನು ಕ್ಲೀನ್ ಮಾಡಿ. ಇದರಲ್ಲಿ ಎಷ್ಟು ಇಷ್ಟು ಬೇಗ ಕ್ಲೀನ್ ಆಗುತ್ತೆ ಗೊತ್ತಾ, ಬಟ್ ಮೈನ್ ಸ್ವಿಚ್ನ ಆಫ್ ಮಾಡಿ ಕ್ಲೀನ್ ಮಾಡಬೇಕಾದ್ರೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಕ್ಲೀನ್ ಆಯಿತು. ಸಿಂಪಲಾಗಿ ಟೂ ಸ್ಟೆಪ್ಸ್ನ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅಂತ. ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಗಲೀಜಿದೆ ಅಂತಂದ್ಬಿಟ್ಟು. ಸಿಂಪಲಾಗಿ ಎರಡು ಮೆಥಡನ್ನು ಯೂಸ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೋಬಹುದು. ನಾನು ತೋರಿಸ್ತಿರೋದು ಬಂದುಬಿಟ್ಟು ಸ್ವಿಚ್ ಬೋರ್ಡು ಕಿಚನ್ದು. ಸೊ ಕಿಚನಲ್ಲಿ ನಾರ್ಮಲಾಗಿ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಈ ಗ್ಯಾಸ್ ಎಲ್ಲ ಬಂದು ತುಂಬಿಕೊಂಡಿರುತ್ತೆ. ಸೊ ನಾವು ಯಾವುದೇ ಕೈಯಲ್ಲಾಗಲಿ ಮುಡ್ತಾ ಇರ್ತೀವಿ ಸ್ವಿಚ್ ಬೋರ್ಡ್ಸ್ನ.
ಸೊ ಆ ರೀತಿ ಈ ಥರ ಆಗಿದೆ. ನಾನು ಡ್ರೈ ಕಾಟನ್ ಬಟ್ಟೆನ ತೊಗೊಂಡು ಅದನ್ನು ವೈಪ್ ಮಾಡ್ಕೊತಿದ್ದೀನಿ, ನೋಡ್ಬೋದು ನೀವು. ಸೊ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡ್ಕೊಳ್ಳಿ ಬಿಫೋರು ಆಫ್ಟರ್ ಫೋಟೋ.